ನಮಸ್ಕಾರ ವೀಕ್ಷಕರೇ, ಸುದ್ದಿಗಾರ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಾರ್ತೆಗಳನ್ನು ವಿಚಾರಗಳನ್ನು ನಿಮ್ಮ ಮುಂದೆ ತರುತ್ತಿರುವ ನಾನು ನಿಮ್ಮ ಆಶಾ ಮಹೇಂದ್ರ. ಕನ್ನಡದಲ್ಲಿ ಯುಗಾದಿ ಶುಭ ಕೋರಿದ ಮೋದಿಗೆ ಕನ್ನಡಿಗರು ಹೇಗೆ ಪ್ರತ್ಯುತ್ತರ ನೀಡಿದ್ದಾರೆ ಗೊತ್ತಾ? ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೋದ ವರ್ಷ ಯುಗಾದಿಗೂ ಕೊರೋನಾ ಕಾಟ, ಈ ಬಾರಿಯೂ ಅದೇ. ಹೋದ ವರ್ಷ ಲಾಕ್ಡೌನ್ ನಡುವೆ ಹಬ್ಬ ಆಚರಿಸಿದರೆ ಈ ವರ್ಷ ಲಾಕ್ಡೌನ್ ಭೀತಿಯಲ್ಲಿ ಹಬ್ಬ ಆಚರಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯ ಅಪವಾದದ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಸಮಸ್ತ ಕನ್ನಡಿಗರಿಗೆ ಯುಗಾದಿಯ ಶುಭಾಶಯವನ್ನು ಕನ್ನಡದಲ್ಲೇ ಕೋರಿ ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಹಲವರು ಧನ್ಯವಾದ ಹೇಳಿದರೆ ಇನ್ನಷ್ಟು ಜನರು ಕೇಂದ್ರ ಸರ್ಕಾರದ ನೀತಿಗಳನ್ನು, ಕೊರೋನಾ ನಿರ್ವಹಣೆ, ಚುನಾವಣೆಯ ಸಮಾವೇಶದಲ್ಲಿ ಜನ ಸೇರುವುದನ್ನು ಇಟ್ಟುಕೊಂಡು ಮೋದಿಯವರನ್ನು ಪ್ರಶ್ನಿಸಿದ್ದಾರೆ. ನಿಮ್ಮೆಲ್ಲರಿಗೂ ಯುಗಾದಿಯ ಶುಭಕಾಮನೆಗಳು. ಮುಂಬರುವ ವರ್ಷ ಅದ್ಭುತವಾಗಲಿ. ನಿಮ್ಮೆಲ್ಲರಿಗೂ ಆರೋಗ್ಯ ಹಾಗೂ ಸಂತಸದಿಂದಿರಿ. ಎಲ್ಲೆಡೆ ಸಮೃದ್ಧಿ ಹಾಗೂ ಸಂತೋಷ ಪಸರಿಸಲಿ. ಇದು ಪ್ರಧಾನಿ ಮಾಡಿದ ಟ್ವೀಟ್. ಈ ಟ್ವೀಟ್ 1741 ಬಾರಿ ರೀಟ್ವೀಟ್ ಪಡೆದುಕೊಂಡಿದೆ. ಇದಕ್ಕೆ ಬಂದ ಕೆಲವೊಂದು ಆಯ್ದ ಪ್ರಕ್ರಿಯೆಗಳು ಹೀಗಿವೆ. ಯುಗಾದಿಯ ಶುಭಾಶಯಗಳು ಮಾನ್ಯರೇ. ಕೊರೋನಾ ಪಿಡುಗಿನ ಕಾರಣ ಬಹಿರಂಗ ಚುನಾವಣಾ ಪ್ರಚಾರ ಯಾಕೆ ನಿಲ್ಲಿಸಬಾರದು? ವರ್ಷಕ್ಕೆ 3-4 ಬಾರಿ ಕನ್ನಡ ಬಳಸಿ ಬಾಕಿ ಹಿಂದಿ ಹೇರಿಕೆ ಬೇಡಿ. ಜಿಎಸ್ಟಿ ಬಾಕಿ ಕೊಡಿ. ಅನುದಾನ ಹಂಚಿಕೆ ಅನ್ಯಾಯ ಸರಿಪಡಿಸಿ. ಕೇಂದ್ರೀಕರಣ ಬಿಟ್ಟು ವಿಕೇಂದ್ರೀಕರಣ ಮಾಡಿ. ಎಲ್ಲರಿಗೂ ಉಚಿತ ಕೊರೋನಾ ತಡೆಮದ್ದು ಕೊಡಿ. ಇಂಧನ ಬೆಲೆ ಇಳಿಸಿ. ಹೀಗೆ ಬಂದಿರುವ ಪ್ರಕ್ರಿಯೆ ಕನ್ನಡಿಗರ ಆಸ್ಮಿತೆಗೆ ಭಂಗ ತರಬೇಡಿ. ಕನ್ನಡದಲ್ಲೇ ಟ್ವೀಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಕನ್ನಡಿಗರ ಆಸ್ಮಿತೆಗೆ ಭಂಗ ತರಬೇಡಿ. ನಿಮ್ಮ ಹಿಂದಿ ಇಲ್ಲಿ ಹೇರಬೇಡಿ. ನಿಮ್ಮ ಒಂದು ದೇಶ, ಒಂದು ರೇಷನ್, ಒಂದು ಪರೀಕ್ಷೆಗಳು ಮತ್ತು ಒಂದು ರೆಕ್ರೂಟ್ಮೆಂಟ್ ಬೇಡ. ನಮ್ಮನ್ನ ನಾವು ಆಳ್ವಿಕೆ ಮಾಡಿಕೊಳ್ಳುತ್ತೇವೆ. ಪ್ರಕ್ರಿಯೆ ಮೊದಲು ಹಿಂದಿ ಹೇರಿಕೆ ನಿಲ್ಲಿಸಿ. ಕರ್ನಾಟಕದ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಮಿಸ್ಟರ್ ಮೋದಿ ಅವರೇ, ಹಾಗೂ ನಾವು ಆಯ್ಕೆ ಮಾಡಿ ಕಳಿಸಿದ 25 ಜನ ಎಂಪಿಗಳ ಕೊರೋನಾ ಪರಿಸ್ಥಿತಿಯಲ್ಲಿ ಶೂನ್ಯ ಸಾಧನೆ. ಶ್ರೀ ಪ್ಲವನಾಮ ಸಂವತ್ಸರದಲ್ಲಿ ಇಂದಿನ ಯುಗಾದಿ ಹಬ್ಬ ಬಂದಿದೆ. ನಮ್ಮೆಲ್ಲರಿಗೂ ಇದು ಹೊಸ ವರ್ಷದ ಹಬ್ಬ, ವರ್ಷದ ಮೊದಲ ಹಬ್ಬ. ಈ ವರ್ಷ ಯುಗಾದಿ ನಮ್ಮೆಲ್ಲರಿಗೂ ಆರೋಗ್ಯವನ್ನು, ನಿರ್ಭೀತಿಯನ್ನು, ಸಂತಸವನ್ನು, ಸಂಸ್ಕೃತಿ ಮತ್ತು ಧರ್ಮದ ಶ್ರದ್ಧೆಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆ ಕನ್ನಡಿಗರಿಗೆ ಬರಬೇಕಾದ ಜಿಎಸ್ಟಿ ಬಾಕಿ ಹಣ ಕೊಡಿ ಎಂದು ಈ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.